ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ಭಾರತ ದೇಶ ತನ್ನ ಸಂವಿಧಾನದ 75 ವರ್ಷದ ಆಚರಣೆಯಲ್ಲಿದೆ. ಭಾರತ ದೇಶದ ಸಂವಿಧಾನವು 75 ವರ್ಷಗಳ ಸಂಭ್ರಮದ ಪ್ರಯುಕ್ತ ಶಿವಮೊಗ್ಗ ಪೊಲೀಸ್ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದಾರೆ. ಭಾರತ ಸಂವಿಧಾನವು ನಾಗರಿಕರ ಅನುಕೂಲತೆಗಾಗಿ 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಹಕ್ಕುಗಳ ಜೊತೆಗೆ ಪ್ರತಿಯೊಬ್ಬ ನಾಗರಿಕನಿಗೂ 11 ಮೂಲಭೂತ ಕರ್ತವ್ಯಗಳನ್ನ ಹೇಳಲಾಗಿದ್ದು, ಪ್ರತಿಯೊಬ್ಬರು ಈ ಕರ್ತವ್ಯಗಳನ್ನ ಪಾಲಿಸಬೇಕು ಹಾಗೂ ಸಂಚಾರಿ ನಿಯಮಗಳನ್ನ ಪಾಲಿಸಿ ನಿಮ್ಮ ಜೀವವನ್ನ ರಕ್ಷಿಸಿಕೊಳ್ಳೋದರ ಜೊತೆಗೆ ಬೇರೊಬ್ಬರ ಜೀವ ರಕ್ಷಣೆಯನ್ನ ಮಾಡಬೇಕಾಗಿದೆ. ಮಾನವ ಕಳ್ಳ ಸಾಗಣೆ ವಿರುದ್ಧ ಎಲ್ಲರೂ ಗಟ್ಟಿಯಾಗಿ ಧ್ವನಿ ಎತ್ತೋಣ ಎಂದು ಶಿವಮೊಗ್ಗ ಪೊಲೀಸರ ಜನತೆಯಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಕಾನ್ಸ್ಟೇಬಲ್ ಸತೀಶ್ ಅವರು ಈ ಯಾತ್ರೆ ಆರಂಭಿಸಿದ್ದಾರೆ. 15 ದಿನಗಳ ಹಲವು ರಾಜ್ಯಗಳಲ್ಲಿ 4,000 ಕಿಲೋಮೀಟರ್ ಸುತ್ತಲಿದ್ದಾರೆ. ಈ ಮೂಲಕ ಜನರಲ್ಲಿ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವನ್ನ ಅವರು ಮಾಡಲಿದ್ದಾರೆ. ಈ ಸಂವಿಧಾನದ 75 ವರ್ಷದ ಆಚರಣೆ ಅಂಗವಾಗಿ ಸರ್ಕಾರ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ. ಅದರಿಂದ ಇನ್ಸ್ಪಿರೇಷನ್ ಆಗಿ ನಾನು ಕೂಡ ಒಂದು 10-12 ರಾಜ್ಯಗಳು ಕನಿಷ್ಠ ಒಂದು 3,500-4,000 ಕಿಲೋಮೀಟ್ರ್ಗಳನ್ನ ಕ್ರಮಿಸಿ ಈ ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳು ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಟ್ರಾಫಿಕ್ ಅವೇರ್ನೆಸ್ಸು ಮತ್ತು ಜಿಲ್ಲಾ ಪಂಚಾಯತ್ ನಮ್ಮ DC ಆಫೀಸ್ ಕಡೆಯಿಂದ ಭೇಟಿ ಬಚಾವೋ ಮತ್ತು ಭೇಟಿ ಪಡಾವೋ ಅಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ನಾನು ಹೋಗ್ತಾ ಇರೋ ಮಾರ್ಗದಲ್ಲಿ ಸಿಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ಕೊಂತ ಅದರ ಮಹತ್ವನ ಹೇಳ್ಕೊತ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಶಿವಮೊಗ್ಗದಿಂದ ದೆಹಲಿವರೆಗೆ ಒಂದು ಕನಿಷ್ಠ ಒಂದು 10 ರಾಜ್ಯಗಳು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ, ಹರಿಯಾಣ, ಪಂಜಾಬ್ ಈ ಥರ, ಉತ್ತರ ಪ್ರದೇಶ, ಹೋಗಿ ಕೊನೆಗೆ ಡೆಲ್ಲಿ ತಲುಪಿ ಡೆಲ್ಲಿಯಿಂದ ವಾಪಸ್ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕನಿಷ್ಠ 15-20 ದಿನ ನಮ್ಮ ಬೈಕಲ್ಲೇ ಹೋಗ್ತಾ ಇದ್ದೀನಿ. ಇದರದ್ದು ಖರ್ಚು ವೆಚ್ಚಗಳನ್ನು ಓನಾಗಿ ಭರಿಸ್ಕೊತಾ ಇದ್ದೀನಿ. ನಮ್ಮ SP ಸಾಹೇಬ್ರನ್ನ ಇದ್ರ ಬಗ್ಗೆ ನಾನು ಮಾಡಬೇಕು, ನನಗೆ ಅದ್ರ ಬಗ್ಗೆ ಸಹಕಾರ ಕೊಡಿ ಅಥವಾ ಪರ್ಮಿಷನ್ ಕೊಡಿ ಅಂತ ನಾನು ಸಾಹೇಬ್ರ ಹತ್ರ ಕೇಳಿದಾಗ ಅದ್ರ ಬಗ್ಗೆ ಸೂಕ್ತವಾಗಿ ನನಗೆ ಗೈಡ್ಲೈನ್ಸನ್ನು ಅಥವಾ ಮಾರ್ಗದರ್ಶನ ನೀಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಬೇಕಾದಂಥ ಸೇಫ್ಟಿ ಏನೇನಿದೆಯಲ್ಲ ಅದನ್ನೆಲ್ಲ ಕೂಡ ಮೇಲುಸ್ತುವಾರಿ ನೋಡಿಕೊಂಡು ಸಾಹೇಬ್ರೆ ಬೆಸ್ಟ್ ವಿಶಸ್ನ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಸರ್, ಅವಾಗ ಸಣ್ಣ ಪುಟ್ಟದ ಹೋಗ್ತಾ ಇದ್ವಿ. ಈ ಸರಿ ಒಂದು ನಮ್ಮ ಡಾಕ್ಟರ್ ಪ್ರೀತಮ್ ಅಂತ ಇದ್ದಾರೆ, ಐಲೆಟ್ಸ್ ಹಾಸ್ಪಿಟ್ಲು ಡಾಕ್ಟರ್ ಇದ್ದಾರೆ, ಅವರು ಈ ಥರ ಸೋಲೋ ರೈಡು ಈ ಥರ ಅಡ್ವೆಂಚರಸ್ ಪ್ರೋಗ್ರಾಮ್ಗಳು ಅಥವಾ ಅವ್ರಂತರ ಹೈರೋ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಂದ ಒಂದು ಇನ್ಸ್ಪಿರೇಷನ್ ಆಗಿ ಅವರು ಸಹ ನನಗೆ ತುಂಬ ಕೊಟ್ಟಿದ್ದಾರೆ.